ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಕರ್ನಾಟಕ ಈ ಭಾಗದಲ್ಲಿ ನಾವು ಆಚರಣೆ ಮಾಡತಕ್ಕಂತಹದ್ದು ನಮ್ಮಲ್ಲಿ ನಡೆದು ಬಂದಿರತಕ್ಕಂತ ಸಂಪ್ರದಾಯ. ಈ ಸಂದರ್ಭದಲ್ಲಿ ನಾನು ತಮಿಳು ಹೊಸ ವರ್ಷ ಅಂತ ಹೇಳಿ ಮತ್ತೊಂದು ಕಡೆ ನಾವು ಅಷ್ಟೇ ಅಲ್ಲ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿ 14 ತಾರೀಕು ಸೂರ್ಯ ಮಾರ್ಪಾಡಾಗ್ತಾನೆ, ಬೇರೆ ಕಡೆ ದಿಕ್ಕು ಬದಲಾವಣೆ ಮಾಡ್ತಾನೆ. ಅದರಿಂದ ಜಗತ್ತಲ್ಲಿ ಪುಣ್ಯ ಕೆಲಸವನ್ನು ಮಾಡತಕ್ಕಂಥ ಶುಭ ದಿವಸಗಳು ಪ್ರಾರಂಭ ಆಗುವುದು ನಮ್ಮ ನಂಬಿಕೆ. ಅದರಿಂದ ಈ ಎಲ್ಲ ಮುಂದಿನ ದಿನಗಳು 2017 ಏನಿದೆ 2017ರಲ್ಲಿ ನಮ್ಮ ರಾಷ್ಟ್ರ ರಾಜ್ಯ ಎದುರಿಸ್ತಾ ಇರತಕ್ಕಂಥ ಹತ್ತು ಹಲವಾರು ಸಮಸ್ಯೆಗಳಿದೆ. ರಾಷ್ಟ್ರದಲ್ಲಿ ನಾನಾ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ, ರಾಜ್ಯದಲ್ಲೂ ನಾನಾ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ. ಎಲ್ಲ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ. 2017 ಆದರೂ ಎಲ್ಲ ಸಂಕಷ್ಟಗಳು ಸಂಕ್ರಮಣದ ಒಂದು ಶುಭ ದಿವಸ ನಾವು ಸುಬ್ರಹ್ಮಣ್ಯೇಶ್ವರ ಪ್ರಾರ್ಥನೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ನಾವು ಈ ಹೊಸ ವರ್ಷದಲ್ಲಿ ನಮ್ಮೆಲ್ಲ ಬಿಕ್ಕಟ್ಟುಗಳು ಬಗೆಹರಿದು ನೆಮ್ಮದಿ ಸುಖ ಶಾಂತಿ ನೆಲೆಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ರಾಜಕೀಯ ಮುತ್ಸದ್ದಿಗಳು, ರಾಷ್ಟ್ರ ಮತ್ತು ರಾಜ್ಯಗಳನ್ನು ಆಳ್ತಾ ಇರತಕ್ಕಂಥ ಮಹಾನುಭಾವರುಗಳೇನಿದ್ದಾರೆ ಅವರು ಈ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಶಕ್ತಿ ಅವರಿಗೆ ದಯಾಮಗನ ಭಗವಂತ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಸರ್.